ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕದ ವಿಶೇಷ ಪಲ್ಯ ಇದು ಹಸಿ ಮೆಣಸಿನ್ಕಾಯಿ ಪಲ್ಯ. ಇದು ಎಣ್ಣೆ ಚಪಾತಿ, ಚಪಾತಿ ರೊಟ್ಟಿ, ಆಮೇಲೆ ಹೋಳಿಗೆ ಎಲ್ಲ ಮಾಡಿದಾಗೆ ಈ ಪಲ್ಯನ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಅಂತೂ ಭಾಳನೇ ಜಾಸ್ತಿ ಜನ ಮಾಡೋದು. ಹೇಗೆ ಮಾಡೋದಂತ ನಾನು ನಿಮಗೆ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ನಾನು 1 ಪಾವು ಕೆಜಿಯಷ್ಟು ಹಸಿ ಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ. ಇದು ಫ್ರೆಶ್ ಆಗಿರೋ ಮೆಣಸಿನ್ಕಾಯನ್ನ ತೊಗೋಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಹುರಿಬೇಕು. ಇದನ್ನು ಚೆನ್ನಾಗಿ ಹುರ್ಕೋಬೇಕು. 1 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಮತ್ತು ಇದು ಇನ್ನೊಂದು ಏನಾಗುತ್ತೆ ಅಂದರೆ, ಹಸಿ ಮೆಣಸಿನ್ಕಾಯಿ ಆಗಿರೋದ್ರಿಂದ ನಾವು ಹುರಿಬೇಕಾದಾಗ ಸಿಡಿಯುತ್ತೆ, ಅಂದರೆ ಅದ್ರ ಹೊಟ್ಟೆ ಎಲ್ಲ ಒಡೆದು ಬಿಡುತ್ತೆ. ಮೆಣಸಿನ್ಕಾಯಿದು ಒಡೆದಾಗ ಏನಾಗುತ್ತೆ, ಕಣ್ಣಿಗೆ ಕೂಡ ಸಿಡಿಯೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಮೆಣಸಿನ್ಕಾಯಿದು ಕೊನೆಯಲ್ಲಿ ಏನು ತುದಿ ಇರುತ್ತಲ್ಲ, ಅದನ್ನು ಸಣ್ಣ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಬಿಟ್ಟು ಹುರಿದ್ರೆ ಸಿಡಿಯೋದಿಲ್ಲ. ಆಮೇಲೆ ಒಂದು ಕಪ್ಪಷ್ಟು ಬೇಳೆ, ತೊಗರಿ ಬೇಳೆ ನಾನು ಕುದಿಸಿದ್ದೀನಿ. ಕುದಿಸಿಟ್ಕೋಬೇಕಿದು, ನೆನೆ ಹಾಕೋದು ಬೇಡ, ಕುದಿಸ್ಕೋಬೇಕು. ಹೇಗಂದರೆ, ಹಿಂಗೆ ಕೈಯಲ್ಲಿ ಒತ್ತಿದ್ರೆ ಕಚ್ಚಾ ಇರಬೇಕು, ಅಂದರೆ ಬೇಳೆ ಸಾಫ್ಟಾಗಿ ಕುದ್ದಿರಬಾರ್ದು. ಈ ಪಲ್ಯಕ್ಕೆ ಸಾಫ್ಟಾಗಿ ಕುದ್ರೆ ಏನಾಗುತ್ತೆ, ರುಚಿ ಕೆಟ್ಟು ಹೋಗುತ್ತೆ ಇದ್ರದ್ದು, ಅಂದರೆ ಟೇಸ್ಟ್ ಕೊಡೋದಿಲ್ಲ, ಅಂದರೆ ಅರ್ಧಂಬರ್ಧ ಬೆಂದಿರೋದು ಅಂತಾರೆ ನಮ್ಮ ಕಡೆಯೆಲ್ಲ. ನೋಡಿ ತೋರಿಸಿದ್ನಲ್ಲ, ಈ ಥರ ಕುದ್ದಿರಬೇಕಿದೆ ತೊಗರಿ ಬೇಳೆನ. ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಆಮೇಲೆ ಇವಾಗ 1-2 ಉಳ್ಳಾಗಡ್ಡಿನ ಹಾಕ್ಕೊಳ್ಳೋಣ. ಇದಕ್ಕೆ ಉಳ್ಳಾಗಡ್ಡಿ ಜಾಸ್ತಿ ಹಾಕಿದಷ್ಟು ಪಲ್ಯ ಚೆನ್ನಾಗಿ ಆಗುತ್ತೆ. ಮೆಣಸಿನ್ಕಾಯಿ ಪಲ್ಯ ಆಗಿರೋದ್ರಿಂದ ಉಳ್ಳಾಗಡ್ಡಿ ಜಾಸ್ತಿನೇ ಹಾಕೋಬೇಕು. ಇನ್ನೊಂದು, ಇದಕ್ಕೆ ಟೊಮೆಟೋದೆಲ್ಲ ಏನು ಹಾಕಬಾರ್ದು. ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದೇನು ಬೇಡ, ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿನ. ಈ ಪಲ್ಯನ ಭಾಳನೇ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಂತೂ ತುಂಬ ಸ್ಪೆಷಲ್ ಆಗಿದ್ದನ್ನು ಎಲ್ರಿಗೂ ಇಷ್ಟಪಡ್ತಾರೆ. ಈ ಪಲ್ಯ ಅಂದರೆ ನಮ್ಮ ಮನೆಯ ಭಾಳನೇ ಪ್ರಾಣ. ಆಮೇಲೆ ನಾವು ಹೋಳಿಗೆ ಎಲ್ಲ ಮಾಡಿದಾಗ ಬದನೆಕಾಯಿ ಪಲ್ಯ ಜಾಸ್ತಿ ಮಾಡೋದಿಲ್ಲ, ಮೆಣಸಿನ್ಕಾಯಿ ಪಲ್ಯನೇ ಜಾಸ್ತಿ ಮಾಡೋದು. ನಾನು ಅವಾಗವಾಗ ಕೂಡ ಮಾಡ್ತೀನಿ. ಎಣ್ಣೆ ಚಪಾತಿ ಮಾಡಿಬಿಟ್ಟು, ಅಂದರೆ ತಗಡಿನ ಮೇಲೆ ಹೋಳಿಗೆ, ತಗಡ ಮೇಲೆಲ್ಲ ಮಾಡ್ತಾರೆ, ಹೋಳಿಗೆ ಹಂಚಿನ ಮ್ಯಾಲೆ ಮಾಡೋದಂತಾರೆ ಅವು ಚಪಾತಿ, ಅದ್ರ ಜೊತೆಗೆ ಈ ಪಲ್ಯನ ನಾವು ಮಾಡ್ತೀವಿ, ನಮ್ಮ ಮನೇಲಿ ಜಾಸ್ತಿ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು, ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ ಈ ಥರ ನಾನು ಕಟ್ ಮಾಡ್ತಾ ಇದ್ದೀನಲ್ಲ, ಈ ಥರನ ಕಟ್ ಮಾಡ್ಕೊಂಬಿಡೋಣ. ಇದೇನು ಚಿಕ್ಕ ಚಿಕ್ಕದಾಗಿ ಸಣ್ಣ ಕಟ್ ಮಾಡಬೇಕು ಅಂತ ಏನಿಲ್ಲ, ನಾರ್ಮಲಾಗಿ ದಪ್ಪ ದಪ್ಪಾಗಿ ಕಟ್ ಮಾಡ್ಕೋಬೇಕು. ಇವಾಗ ನೋಡಿ ಇದನ್ನು ಹುರ್ಕೊಂಡಿನಿ, ಒಂದು ಸ್ವಲ್ಪ ತಿಳ್ಕೊಂಡಾಗಬೇಕು. ಅದೆಲ್ಲ ಮೆಣಸಿನ್ಕಾಯಿ ಏನಿರುತ್ತೆ ಹಸಿ ವಾಸನೆ ಹೋಗಬೇಕು, ಆ ಥರ ನಾವು ಹುರ್ಕೊಂಡು ಬಿಡಬೇಕು. ಆಮೇಲೆ ಚೆನ್ನಾಗಿ ಹುರಿದೇ ಇದ್ದರೆ ಏನಾಗುತ್ತೆ, ಪಲ್ಯನ ಚೆನ್ನಾಗಿ ಟೇಸ್ಟ್ ಕೊಡೋದಿಲ್ಲ. ಅದಕ್ಕೋಸ್ಕರ ಪಲ್ಯ ಮೆಣಸಿನ್ಕಾಯಿ ಚಲೋ ಹುರ್ಕೋಬೇಕು. ನೋಡಿ ಇವಾಗ ಮಿಕ್ಸಿ ಹಾಕ್ಕೊಳ್ಳೋಣ. ಇದು ಮಿಕ್ಸಿ ಮಾಡಬೇಕಾದ್ರೆ ತರಿ ತರಿಯಾಗಿರಬೇಕು, ಫುಲ್ ಪೇಸ್ಟ್ ಥರ ಆಗಬಾರ್ದು, ನುಣ್ಣಗೆ ಪೇಸ್ಟ್ ಆಗಬಾರ್ದು, ಒಂಥರ ತರಿ ತರಿಯಾಗಿರಬೇಕು. ಹೇಗಂದರೆ ಒಳ್ಳಾಗೆಲ್ಲ ಕುಡ್ತೀವಲ್ಲ, ಆ ಥರ ಇರಬೇಕಿದು ಪಲ್ಯಕ್ಕೆ, ಅದೇ ಥರನೇ ಇರಬೇಕು. ಮೆಣಸಿನ್ಕಾಯಿ ಪೇಸ್ಟ್ ಅಂತ ಅದೇ ಥರನೇ ಮಾಡ್ಕೊಳ್ಳೋದು. ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ ಕುಟ್ಟಬೇಕಾದ ಕಂಪಲ್ಸರಿ ಉಪ್ಪು ಹಾಕ್ಕೊಂಡೇ ಕುಟ್ಟಬೇಕು, ಹಾಗೆ ಕುಟ್ಟಬಾರ್ದು. ಇವಾಗ ನೋಡಿ ಮೆಣಸಿನ್ಕಾಯಿನ ಕುಟ್ಟಾಗಿದೆ, ನೋಡಿ ತರಿ ತರಿಯಾಗಿ ಬಂದಿದೆ, ಇದೇ ಥರ ಬರಬೇಕು. ಇದು ಮಿಕ್ಸಿಗೆ ಅಂದಮೇಲೆ ಏನಾಗುತ್ತೆ, ಜಾಸ್ತಿ ಒಂದೇ ಸಲಕ್ಕೆ ಹಾಕಿದಾಗ ಪೇಸ್ಟ್ ಆಗಿಬಿಡುತ್ತೆ, ಆ ಥರ ಎಲ್ಲ ಆಗಬಾರ್ದು. ಇವಾಗ ಒಗ್ಗರಣೆನ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ನಾನು ಮೆಣಸಿನ್ಕಾಯಿ ಏನು ಹುರಿದಿದ್ನಲ್ಲ ಅದೇ ಕಡಾಯಿನ ಇಟ್ಟಿದ್ದೀನಿ. ಒಂದು ಸ್ವಲ್ಪ 1-4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ನಿಮಗೆ ಇದು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಇದನ್ನು ನಾನು 1/4 ಕೆಜಿ ಮಾಡ್ತಾ ಇದ್ದೀನಿ, ಅದಕ್ಕೆ 1/4 ಸ್ಪೂನ್ ಎಣ್ಣೆನ ಹಾಕಿದ್ದೀನಿ. ಆಮೇಲೆ ಇದು ಎಣ್ಣೆ ಕಾದಮೇಲೆ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ ಒಗ್ಗರಣೆಗೆ ಹಾಕಬೇಕು. ಎರಡು ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು, ಇದಕ್ಕೇನು ಜಾಸ್ತಿ ಹಾಕೋದಿಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ಎರಡು. ಅದು ಎರಡು ಚಟಪಟ ಅನ್ನಬೇಕು, ಮೆಣಸಿನ್ಕಾಯಿ ಮತ್ತು ಇದು ಸಾರಿ ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ಕೋಬೇಕು. ಅದು ಕೂಡ ಕರಿಬೇವು ಎಣ್ಣೆಯಲ್ಲಿ ಕರೆದ ಮೇಲೆ, ಇವಾಗ ನಾವು ಈರುಳ್ಳಿನ ಕಟ್ ಮಾಡಿಟ್ಟಿದ್ವಲ್ಲ, ಈ ಈರುಳ್ಳಿನ ಹಾಕ್ಕೊಳ್ಳೋಣ. ಇದು ಈರುಳ್ಳಿ ಬಣ್ಣ ಎಲ್ಲ ಕಲರ್ ಚೇಂಜ್ ಆಗಬೇಕು, ಅಂದರೆ ಅದರ ಹಸಿ ವಾಸನೆ ಹೋಗಿ ಗೋಲ್ಡನ್ ಕಲರ್ ಆಗಬೇಕು. ಆವರೆಗೂ ನಾವು ಹಿಂಗೆ ಹುರಿತಾ ಇರಬೇಕು. ಮತ್ತು ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು, ಹೈ ಫ್ಲೇಮ್ ಇಡಬಾರ್ದು. ಇದರಲ್ಲಿ ಹಸಿ ವಾಸನೆ ಹೋಗೋ ಥರ ನಾವು ಹುರಿದ್ರೆ ಏನಾಗುತ್ತೆ, ಪಲ್ಯನ
ಚೆನ್ನಾಗಿ ಅನಿಸುತ್ತೆ, ಊಟಕ್ಕೆ ಚಲೋ ಅನಿಸುತ್ತೆ ಉಣ್ಬೇಕಾದಾಗ. ಇವಾಗ ಒಂದು ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ, ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ತಾ ಇದ್ದೀನಿ. ಅರಿಶಿನದ ಪುಡಿ ಕಡಿಮೆ ಹಾಕೋಬೇಡಿ, ಕಲರ್ ಚೆನ್ನಾಗಿ ಬರುತ್ತೆ ಇದು ಅರಿಶಿನ ಹಾಕೋದ್ರಿಂದ. ಇವಾಗ ಏನು ನಾವು ರುಬ್ಬಿಕೊಂಡು ಇಟ್ಟಿದ್ದೀವಲ್ಲ ಮೆಣಸಿನ್ಕಾಯಿ, ಇದನ್ನು ಹಾಕ್ಕೊಳ್ಳೋಣ. ಇದು ಕಲ್ಲಲ್ಲಿ ಕುಟ್ಟಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಕಲ್ಲಲ್ಲೇ ಕುಟ್ಟೋಕ್ಕಾಗದೇ ಇರೋರು ಮಿಕ್ಸಿಗೆ ಹಾಕೋಬೋದು. ಇದನ್ನು ನಾವು ಹಾಕಿರೋ ಮೆಣಸಿನ್ಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಆಮೇಲೆ ಇವಾಗ ಏನು ಬೇಳೆನ ಕುದಿಸಿಟ್ಟಿದ್ವಲ್ಲ, ಈ ಬೇಳೆನ ಇದಕ್ಕೆ ಹಾಕ್ಕೊಂಡು ಬಿಡೋಣ. ಇದು ಕೂಡ ಅಷ್ಟೇ, ಎಷ್ಟು ನೋಡಿಕೊಂಡು ಕನ್ನಡತೆಯಲ್ಲಿ ಹಾಕೋಬೋದು. ನಾನು 1 ಪಾವು ಕೆಜಿಗೆ 1 ಬಟ್ಟಲಷ್ಟು ತೊಗರಿಬೇಳೆನ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಖಾರ ಇದ್ದರೆ ಜಾಸ್ತಿ ಬೇಳೆನ ಹಾಕೋಬೋದು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ಎಲ್ಲವೂ ನಾವು ಹಾಕಿರೋದೆಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು. ಅದು ಮೆಣಸಿನ್ಕಾಯಿ ಎಲ್ಲ ಕಡೆಗೂ ಹೊಂದ್ಕೋಬೇಕು, ಬೇಳೆ ಹಾಕಿರ್ತೀವಲ್ಲ ಇದನ್ನು ಎಲ್ಲ ಕಡೆಗೂ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು. ನೋಡಿ ಇದೆಲ್ಲ ತಿರುವೆ ಆಯಿತು, ಎಲ್ಲವೂ ಹೊಂದ್ಕೊಂಡಾದ್ಮೇಲೆ ಏನು ಮಾಡಬೇಕು, ಸಿಮ್ಮಲ್ಲಿಟ್ಟು ಒಂದು ಕ್ಯಾಪ್ನ ಮುಚ್ಚಿಬಿಡ್ಬೇಕು. ಇದಕ್ಕೆ ಒಂದು 5 ನಿಮಿಷದವರೆಗೂ ನಾವು ಹೀಗೆ ಇಡಬೇಕು. ಅದು ಕಲರ್ ಚೇಂಜ್ ಆಗುತ್ತೆ ನೋಡಿ, ಇವಾಗ ಗೊತ್ತಾಗುತ್ತೆ. ಮೊದಲೆಲ್ಲ ಒಂಥರ ಹಸಿ ಹಸಿ ಅನಿಸ್ತಿತ್ತು, ಇವಾಗ ಅದ್ರ ಪಲ್ಯ ಆಗಿದ್ಮೇಲೆ ಎಲ್ಲ ಬೆಂದ ಮೇಲೆ ಕಲರ್ ಚೇಂಜ್ ಆಗುತ್ತೆ. ಒಂದು 5 ನಿಮಿಷ ಇಟ್ಕೋಬೇಕು, ಹಾಗೆ ನೋಡ್ತಾ ಇರಬೇಕು. ಮತ್ತೆ ತಳ ಹಿಡ್ಕೊಳ್ಳುತ್ತೆ, ಯಾಕಂದರೆ ನೀರೆಲ್ಲ ಹಾಕಿರೋದಿಲ್ಲ, ಅದಕ್ಕೆ ತಳ ಹಿಡೋ ಚಾನ್ಸ್ ಇರುತ್ತೆ. ನೋಡಿ ಇಷ್ಟು ಚೆನ್ನಾಗಿ ಉದುರುದ್ರಾಗಿ ಬಂದಿರಬೇಕು ಇದು ಪಲ್ಯ. ಇದು ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಹೊಸ ವಿಡಿಯೋದಿಂದ ಸಿಗೋಣ. ಎಲ್ಲರಿಗೂ ನಮಸ್ಕಾರ.